ಸಂಖ್ಯಾಶಾಸ್ತ್ರದ ಮೂಲಕ ಗುರುತಿಸಿಕೊಂಡಿದ್ದ ಆರ್ಯವರ್ಧನ್ ಗುರೂಜಿ ಅವರಿಗೆ ಬಿಗ್ ಬಾಸ್ ಶೋ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಸಿಕ್ಕಿದೆ ಅನಿಸಿದ್ದನ್ನ ನೇರವಾಗಿ ಹೇಳುವ ಅವರ ಗುಣದ ಬಗ್ಗೆ ಅನೇಕ ಬಾರಿ ಚರ್ಚೆ ಆಗಿದ್ದು ಕೂಡ ಉಂಟು ಈಗ ಆರ್ಯವರ್ಧನ್ ಗುರೂಜಿ ಅವರು ಬಿಗ್ ಬಾಸ್ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಆರೋಪ ಹೊರಿಸಿದ್ದಾರೆ ಇದರಿಂದ ಎಲ್ಲರಿಗೂ ಶಾಕ್ ಆಗಿದೆ ಸೂಪರ್ ಸಂಡೇ ವಿತ್ ಕಿಚ್ಚಾ ಸುದೀಪ ಸಂಚಿಕೆಯಲ್ಲಿ ಈ ಘಟನೆ ನಡೆದಿದೆ ಆರ್ಯವರ್ಧನ್ ಗುರೂಜಿ ಮಾಡಿದ ಆರೋಪಕ್ಕೆ ಕಿಚ್ಚ ಸುದೀಪ್ ಅವರು ಖಡಕ್ ತಿರುಗೇಟನ್ನ ನೀಡಿದ್ದಾರೆ ಇದರ ರೋಮವನ ಕನ್ನಡ ವಾಹಿನಿ ಸದ್ಯ ಹಂಚಿಕೊಂಡಿದೆ ಇನ್ನು ಬಿಗ್ ಬಾಸ್ ಶೋ ಬಗ್ಗೆ ಈಗಾಗಲೇ ಅನೇಕರಿಗೆ ಅನುಮಾನ ಇದೆ ಇದು ಸ್ಕ್ರಿಪ್ಟೆಡ್ ಕಾರ್ಯಕ್ರಮ ಅಂತ ಒಂದಷ್ಟು ಮಂದಿ ಆರೋಪ ಮಾಡಿದ ಉದಾಹರಣೆಗಳು ಕೂಡ ಇದೆ ಈ ಮಾತನ್ನ ಸ್ಪರ್ಧೆಗಳು ಒಪ್ಪುವುದು ವಿರಳ ಆದ್ರೆ ಆರ್ಯವರ್ಧನ್ ಗುರುಜಿ ಅವರು ದೊಡ್ಡ ಮನೆಯೊಳಗೆ ಇದ್ಕೊಂಡೇ ಬಿಗ್ ಬಾಸ್ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಆರೋಪ ಮಾಡಿದ್ದಾರೆ ಈಗ ಇರುವ ಸ್ಪರ್ಧಿಗಳ ಪೈಕಿ ಟಾಪ್ ಟು ಯಾರಾಗಬಹುದು ಅಂತ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸ್ಪರ್ಧಿಗಳಿಂದ ಹಲವು ಉತ್ತರಗಳು ಕೂಡ ಬಂದಿವೆ ಅನುಪಮ ಗೌಡ ಅವರ ಹೆಸರನ್ನ ಆರ್ಯವರ್ಧನ್ ಗುರೂಜಿ ಹೇಳಿದ್ದಾರೆ ಅನುಪಮ ಗೌಡ ಅವರು ಒಳಗಡೆ ಬರ್ಲಿ ಅಂತಾನೆ ಬಿಗ್ ಬಾಸ್ಗೆ ಆಸೆ ಎನ್ನುವಂತಿತ್ತು ಅಂತ ಅವರು ಹೇಳಿಕೊಂಡಿದ್ದಾರೆ ಇನ್ನು ಈ ಹೇಳಿಕೆಯಿಂದ ಕಿರಿಕ್ ಶುರುವಾಗಿದೆ ಹಾಗೆಲ್ಲ ಮಾತನಾಡಬೇಡಿ ಸರ್ ಅಂತ ಕಿಚ್ಚ ಸುದೀಪ್ ಅವರು ಎಚ್ಚರಿಕೆಯನ್ನ ನೀಡಿದ್ರು ಹಾಗಿದ್ರೂ ಕೂಡ ಆರ್ಯವರ್ಧನ್ ಸುಮ್ಮನಾಗ್ಲಿಲ್ಲ ಇಷ್ಟೆಲ್ಲ ಗೊತ್ತಿದ್ಮೇಲೂ ಇವರನ್ನ ಒಳಗಡೆ ಕಳಿಸ್ತಾರೆ ಅಂದ್ರೆ ಏನರ್ಥ ಇದು ಮ್ಯಾಚ್ ಫಿಕ್ಸಿಂಗ್ ಇದ್ದಂಗೆ ಇರುತ್ತೆ ಅಂತ ಗುರುಜಿ ಆರೋಪ ಮಾಡಿದ್ದಾರೆ ಇನ್ನು ಈ ಮಾತನ್ನ ಕೇಳಿ ಸುದೀಪ್ ಅವರಿಗೆ ಸಖತ್ ಕೋಪ ಕೂಡ ಬಂದಿದೆ ಮಾತಿನ ಮೇಲೆ ನಿಗಾ ಇರಲಿ ಏನದು ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಕುಳಿತುಕೊಂಡು ಆಡ್ತಿರುವವರಲ್ಲ ಏನ್ ಹಾಗಾದ್ರೆ ಯಾರಿಗೂ ಯೋಗ್ಯತೆ ಇಲ್ವಾ ಎಲ್ಲರೂ ಮೋಸ ಮಾಡಿ ಗೆಲ್ತಿದ್ದಾರಾ ಈ ವೇದಿಕೆಗೆ ಏನಾದ್ರೂ ಮರ್ಯಾದೆ ತೆಗೆದ್ರೆ ಸತ್ಯವಾಗಿ ಹೇಳ್ತೀನಿ ನಮಗೂ ನಿಮಗೂ ಬೀಳುತ್ತೆ ಅಂತ ಸುದೀಪ್ ಅವರು ಖಡಕ್ಕಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಆರ್ಯವರ್ಧನ್ ಗುರುಜಿ ಅವರು ಈ ರೀತಿ ಮಾತನಾಡಿದ್ದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗಿದೆ ಇದರ ಪರಿಣಾಮ ಏನಾಗಲಿದೆ ಎಂಬುದನ್ನ ಸದ್ಯ ಕಾದು ನೋಡಬೇಕಾಗಿದೆ